ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನೇನ್ ಮರ್ಡರ್ ಮಾಡೋ ಪ್ಲಾನ್ ಮಾಡ್ತಿಲ್ಲ ತಾನೆ? ಮರ್ಡರ್ ಅಂದ್ರೆ ಒಂದೇ ಸಾರಿ ಸತ್ತೋಗ್ತಾನೆ, ಅವನನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಾಯಿಸ್ಬೇಕು. ಅವನ್ ಹೇಗೆ ನನ್ನನ್ನ ಫ್ರೆಂಡ್ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಯಾಮಾರಿಸಿದ್ನೋ, ಅವನನ್ನು ನಾವಿಲ್ಲಿ ಕರೆಸಿ ಹಾಗೆ ಯಾಮಾರಿಸ್ಬೇಕು. ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ಲಾನ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಆದರೆ ಅದು ವರ್ಕ್ ಆಯಿತು ಅಂದರೆ ಎಲ್ಲ ಪ್ರಾಬ್ಲಮ್ ಒಟ್ಟಿಗೆ ಸಾಲ್ವ್ ಆಗತ್ತೆ. ಆದರೆ ನಾವು ಸ್ವಲ್ಪ ರಿಸ್ಕ್ ತಗೋಬೇಕು. ನಾವೀಗ ಮಾಡಬೇಕಾಗಿರೋದು ಇಷ್ಟೇ. ಸಿಸ್ಟ್ರು, ಇದ್ಯಾಕೋ ತುಂಬಾ ರಿಸ್ಕ್ ಅನ್ನಿಸ್ತಿದೆ ಕಣೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವೇ ಒದ್ದಾಡ್ಬೇಕು. ಮೊದ್ಲೇ ಅವನ್ ಸೆಮಿ ಕ್ರ್ಯಾಕು ಅಂತ ಹೇಳ್ತೀಯ, ಅವನಿಗ್ ಬಂದ್ ಏನಾದ್ರೂ ರಾಂಗ್ ಆದ್ರೆ ಅವನನ್ನ ಯಾರೇ ಹ್ಯಾಂಡಲ್ ಮಾಡ್ತಾರೆ? ಈಗ ನಮ್ಗಿರೋದು ಇದೊಂದೇ ದಾರಿ, ಪ್ರಯತ್ನ ಪಡ್ದೇನೆ ಹಿಂದೇಟ್ ಹಾಕೋದ್ ತಪ್ಪು. ನಿವೇದಿತ, ನೀನೇನಂತೀಯ? ನನಗೇನೋ ಇದು ಪರ್ಫೆಕ್ಟ್ ಪ್ಲಾನ್ ಅನ್ಸುತ್ತೆ, ನನಗೇನು ತೊಂದ್ರೆ ಇಲ್ಲ. ಸರಿ, ಹಾಗಾದ್ರೆ ಇನ್ನೇನು ಯೋಚನೆ ಮಾಡೋದು ಬೇಡ, ಈಗಲೇ ನಕುಲಿಗೆ ಫೋನ್ ಮಾಡು. ಹ್ಮ್. ಹಾಯ್ ಚಿನ್ನು, ಏನ್ ಸಡನ್ ಆಗಿ ಫೋನ್ ಮಾಡ್ಬಿಟ್ಟಿದ್ಯಾ? ಹಾಯ್ ನಕುಲ್, ನೀನು ನಮ್ಮನೆಗೆ ಊಟಕ್ಕೆ ಬರಬೇಕು. ಯಾಕೆ, ಏನ್ ಸ್ಪೆಷಲ್? ನಿನ್ ಹಾರ್ಟಿಗೆ ಹತ್ರ ಆದವ್ರಿಗೆ ನೀನು ಲಾಂಗ್ ಡ್ರೈವ್ ಕರ್ಕೊಂಡು ಹೋದೆ, ಅದು ನಿನ್ ಸ್ಟೈಲ್. ನನ್ನ ಹಾರ್ಟಿಗೆ ಹತ್ರ ಆದವ್ರಿಗೆ ನಾನು ಮನೆಗೆ ಕರೆದು ಟ್ರೀಟ್ ಕೊಡ್ತೀನಿ, ಇದು ನನ್ ಸ್ಟೈಲ್. ಇಷ್ಟು ದಿನ ಆದ್ಮೇಲೆ ನನ್ನನ್ನ ಮನೆ ಕರಿತಿದ್ದೆ ಅಂದ್ರೆ ಇಷ್ಟು ದಿನ ನಾನು ನಿನ್ ಹಾರ್ಟ್ ಅಲ್ಲಿ ಇರ್ಲಿಲ್ವಾ ಚಿನ್ನು? ನೀವ್ ಹುಡುಗರೇ ಇಷ್ಟು ಎಲ್ಲದನ್ನು ಚಕಚಕ ಅಂತ ಡಿಸೈಡ್ ಮಾಡ್ಬಿಡ್ತೀರಾ, ಆದ್ರೆ ನಾವು ಹುಡುಗಿರ್ ಹಾಗಲ್ಲ, ಹೀಗೆ ಟೈಮ್ ತಗೋತೀವಿ. ಈಗೇನು ನೀನ್ ಫ್ರೀ ಇದೆಯೋ ಇಲ್ವೋ ಹೇಳು. ಬೇರೆ ಯಾರಾದ್ರೂ ಆಗಿದ್ರೆ ನಾನು ತುಂಬಾ ಬ್ಯುಸಿ ಅಂತ ಹೇಳಿ ಕಳಿಸ್ತಾ ಇದ್ದೆ, ಆದ್ರೆ ನಿನಗ್ ನಾನು ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀನು ನನ್ನ ಲವ್. ನಿನಗ್ ನಾನು ಟೈಮ್ ಕೊಡ್ಲಿಲ್ಲ ಅಂದ್ರೆ ನನಗ್ ನಾನೇ ಟೈಮ್ ಕೊಡ್ಲಿಲ್ವೇನೋ ಅನ್ಸುತ್ತೆ. ಎಷ್ಟು ಗಂಟೆಗೆ ಬರ್ಲಿ ಹೇಳು? ನೈಟ್ 7:00. ಓಹೋ, ಅಂದ್ರೆ 7:00 ಇವತ್ತು ಹೆವನ್ ಅನ್ಕೋ. ಖಂಡಿತ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಬಾಯ್ ಚಿನ್ನು. ನಿವೇದಿತ, ಅವನ್ ತುಂಬಾ ಚಾಲಾಕಿ, ಯಾವ್ದೇ ಕಾರಣಕ್ಕೂ ಅವನಿಗೆ ಹಿಂಟ್ ಸಿಗ್ಬಾರ್ದು. ತುಂಬಾ ಹುಷಾರಾಗಿ ಅವನನ್ನ ಹ್ಯಾಂಡಲ್ ಮಾಡ್ಬೇಕು. ಮಾಡೋಣ, ನೀನ್ ಇರುವಾಗ ನಂಗೆ ಯಾಕೆ ಭಯ? ಪರ್ಫೆಕ್ಟ್. ಹೈಟ್ ಒಂದ್ ಬೇರೆ ಬಿಟ್ರೆ ಇಬ್ರು ನೋಡಕ್ ಒಂದೇ ತರ ಕಾಣಿಸ್ತಿದ್ದೀರಾ. ನಿವೇದಿತ, ಅವನ್ ಬರೋ ಟೈಮ್ ಆಯ್ತು, ಅವನ್ ತುಂಬಾ ಅಲರ್ಟ್ ಆಗಿರ್ತಾನೆ, ನೀನ್ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಹಾ ಪದ್ಮಿನಿ, ನನ್ಗೆ ಯಾಕೋ ಸ್ವಲ್ಪ ನರ್ವಸ್ ಆಗ್ತಿದೆ. ನಾನೇನ್ ಪ್ರೊಫೆಷನಲ್ ಆಕ್ಟರ್ ಅಲ್ಲ, ಆದ್ರೂ ನನ್ ಕೈಲಾಗದ ಮಟ್ಟಿಗೆ ನಾನು ಮ್ಯಾನೇಜ್ ಮಾಡ್ತೀನಿ. ಹೇ, ಅವನ್ ಬಂದ ಅನ್ಸುತ್ತೆ, ನೀವು ಹೋಗಿ ಬಚ್ಚಿಟ್ಕೊಳ್ಳಿ. ಸರಿ ಬಾ. Hi. Hi Nivi. This is for you. Thank you. Ba olage. ಯಾಕೆ ನಕುಲ್ ಹಾಗ್ ನೋಡ್ತಿದ್ಯಾ? ನಿಂಗೆ ಈ ಸೀರೆ ಎಲ್ಲ ಸೂಟ್ ಆಗಲ್ಲ ಅನ್ಕೊಂಡಿದ್ದೆ, ಬಟ್ ಈ ಬ್ಲ್ಯಾಕ್ ಕಲರ್ ಸೀರೆಯಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ. ನನಗೆ
ಯೋಗರಾಜ್ ಭಟ್ರದೊಂದು ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗ್? ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್. ನೋಡ್ದೇನೆ ನಿಮ್ ಭಾವನ್ನ, ಎಂತ ದೊಡ್ಡ ಲೋಫರ್ ಅಂತ. ಸೀರೆ ನೋಡಿದ ತಕ್ಷಣ ಸಾಂಗ್ ಹೇಳ್ತಿದ್ದಾನೆ. ಈ ಜೋಲ್ಪಾರ್ಟಿಗೆ ಹೋಗಿ ನೀನ್ ಹೇಗೆ ಬಿದ್ದೆ? ಎಲ್ಲ ನನ್ ಬ್ಯಾಡ್ ಟೈಮ್ ಕಣೆ. ಅಲ್ಲ ಕಣೆ, ಮಾತಾಡ್ಬೇಡ, ಡೌಟ್ ಬಂದ್ಬಿಡತ್ತೆ. ಮನೇಲಿ ಯಾರು ಇಲ್ವಾ? ಮನೆ ಕೆಲ್ಸದವಳು ಇದ್ಲು, ನಮಗ್ ಡಿಸ್ಟರ್ಬ್ ಆಗತ್ತೆ ಅಂತ ಅವಳನ್ನ ಮನೆ ಕಳಿಸ್ತೆ. ಸೂಪರ್, ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಒಂದ್ ನಿಮಿಷ ಬಂದೆ. ನೀವು ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ಗೋಸ್ಕರ ಸ್ಪೆಷಲ್ ಆಗಿ ಆಫ್ರಿಕನ್ ಮಶ್ರೂಮ್ ಸೂಪ್ ಮಾಡಿದ್ದೀನಿ. ಅಲ್ಲ, ನೀನ್ ಇಷ್ಟೊಂದು ಹಾಟ್ ಆಗಿ ರೆಡಿ ಆಗಿದ್ಯಾ? ಅದೇ ತರ ಹಾಟ್ ಆಗಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀಯ ಅನ್ಕೊಂಡ್ರೆ ಸೂಪ್ ಕೊಡ್ತೀನಿ ಅಂತಿದ್ಯಲ್ಲ. ಡ್ರಿಂಕ್ಸ್ ಅವತ್ತು ಊಟ ಆದ್ಮೇಲೆ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಓಹೋ, ಪರವಾಗಿಲ್ವೇ. ಈಗಲೇ ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನಕುಲ್, ನಾನಿನ್ನ ಪಬ್ಬಿಗೆ ಕರೆದಿಲ್ಲ. ರೊಮ್ಯಾಂಟಿಕ್ ಆಗಿ ಮಾತಾಡಿ ಒಂದ್ ಸಣ್ಣ ಟ್ರೀಟ್ ಕೊಡೋಣ ಅಂತ ಮನೆಗೆ ಕರೆದಿದ್ದೀನಿ. ನಿಂಗೆ ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ? ನೀನ್ ಸೀರೆ ಉಟ್ಟಾಗ್ಲೇ ನನಗ್ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಹಾ, ನೀನ್ ರಿಲ್ಯಾಕ್ಸ್ ಆಗಿ ಕುತ್ಕೋ, ಒಂದ್ ನಿಮಿಷ ಬಂದೆ. ಪರವಾಗಿಲ್ಲ ಕಣೆ, ಸಿಸ್ಟ್ರು ಚೆನ್ನಾಗೆ ಮ್ಯಾನೇಜ್ ಮಾಡ್ತಿದ್ದಾಳೆ. ಪಾಪ ಕಣೆ, ನಮ್ ಕಷ್ಟಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೋತಿದ್ದಾಳೆ. ಬೇರೆಯವರಾಗಿದ್ರೆ ನಮ್ಮನ್ ಮನೆಗೆ ಸೇರಿಸ್ತಿರ್ಲಿಲ್ಲ. ನಿಜ ಕಣೆ ಸಿಸ್ಟ್ರು, ಅವಳ ಜಾಗದಲ್ಲಿ ನಾನಿದ್ದಿದ್ರು ಈ ಕೆಲ್ಸಕ್ಕೆ ಒಪ್ಕೋತಿರ್ಲಿಲ್ಲ. ಇದೇನೆ ಸಿಸ್ಟ್ರು, ಚಾಕು ಹಿಡ್ಕೊಂಡಿದ್ಯಾ? ಎಮರ್ಜೆನ್ಸಿಗೆ, ನಮಗ ಆಶ್ರಯ ಕೊಟ್ಟವಳ ಸೇಫ್ಟಿಗೆ. ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಇವತ್ತೇ ಮುಗಿಸ್ಬಿಡೋದಕ್ಕೆ. ನಮ್ಮಣ್ಣ ನಿನ್ಗೆ ಓವರ್ ಆಗೇ ಧೈರ್ಯ ತುಂಬಿದ ಅನ್ಕಣೆ. ಅಪ್ಪ ದೇವ್ರೆ, ದಯವಿಟ್ಟು ಇವತ್ತಿದ್ದು ನ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಿವೇದಿತಾ, ನಿಜ ಹೇಳ್ಬೇಕಂದ್ರೆ ನಾನ್ ಸೂಪ್ ಕುಡಿಯೋ ವ್ಯಕ್ತಿನೇ ಅಲ್ಲ, ಆದ್ರೆ ಆಣೆ ಮಾಡಿ ಹೇಳ್ತೀನಿ, ಸೂಪ್ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್, ಇದ್ ನನ್ ಫೇವರೇಟ್. ಅಲ್ಲ, ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀನಿ, ನನಗೆ ಮನೆ ತೋರಿಸಲ್ವಾ? ಫಸ್ಟು ಸೂಪ್ ಕೊಡಿ, ಆಮೇಲೆ ಮನೆ ನೋಡುವಂತೆ.